ಸಾದಿಕ್ ಪಾಷಾ ಅವರು ನಮ್ಮ ಅನೇಕ ಡಿಬೇಟ್ಗಳಲ್ಲಿ ಭಾಗವಹಿಸ್ತಾರೆ, ವ್ಯಾಪಾರಸ್ಥರು. ಎಸ್ ಸರ್, ಸಾದಿಕ್ ಮುಸಲ್ಮಾನರು ಯಾವ ಪಾರ್ಟಿ ಮೇಲೆ ಜಾಸ್ತಿ ನಂಬಿಕೆ ಮಾಡೋದು? ಕಾಂಗ್ರೆಸ್ ಪಕ್ಷ. 73 ವರ್ಷದಿಂದ ನಾವು ನಂಬಿಕೆ ಕಾಂಗ್ರೆಸ್ ಪಕ್ಷ ಮೇಲೆ ಮಾಡಿದ್ದೀವಿ, ಓಟ್ ಕೊಡ್ತಾ ಇದ್ದೀವಿ, ಇನ್ನೂ ಕೊಡ್ತಾ ಇದ್ದೀವಿ. ಈಗ ನೋಡಿ, ಮೊನ್ನೆ ಹಿಜಾಬು ಮತ್ತು ಹಲಾಲು ಎಷ್ಟು ಎಲ್ಲ ಮುಸಲ್ಮಾನರ ಬಗ್ಗೆ ಇಶ್ಯೂ ಬಂತಲ್ಲ, ಆವಾಗ ಒಂದು ಪ್ರಶ್ನೆ ನಿಮ್ಮ ಕಡೆಯಿಂದ ಒಂದು ಸ್ಟೇಟ್ಮೆಂಟು, ಇದು ಮಾಡ್ತಾ ಇರೋದು ತಪ್ಪು ಅಂತ ನೀವು ಯಾಕೆ ಸರ್ ಹೇಳಿಲ್ಲ? ನೀವು ಅದೊಂದು ಮಾತು. ನೀವೇನು ಹೇಳ್ತಾ ಇದ್ದೀರಾ, ಕಾಂಗ್ರೆಸ್ ಮುಸಲ್ಮಾನರು ನಮ್ಮ ಪರವಾಗಿದ್ದಾರೆ ಅಂತ. ಒಳಗಡೆಯಿಂದ ನೀವು ಸ್ವಲ್ಪ ಡೀಪಾಗಿ ನೋಡಬೇಕು, ಮುಸಲ್ಮಾನರು ಕಾಂಗ್ರೆಸ್ ಪರವಾಗಿಲ್ಲ. ಯಾಕಂದರೆ ಬೇರೆ ಸೆಕ್ಯುಲರ್ ಪಾರ್ಟಿ ತುಂಬ ಬಂದಿದೆ ಈಗ ಮುಸಲ್ಮಾನ ಪರವಾಗಿ ಮಾತಾಡೋಕ್ಕೆ. ಸೆಕ್ಯುಲರ್ ಪಾರ್ಟಿ ಅಂತ ಯಾವುದನ್ನು ಕರೀತೀರಿ? ಇದೆ ಸರ್. ಯಾವುದು? ಎಸ್ ಡಿ ಪಿ ಎಸ್ ಇದೆ, ಮತ್ತು ಆಮ್ ಆದ್ಮಿ ಪಾರ್ಟಿ ಇದೆ, ಎಮ್ ಐ ಎಮ್ ಇದೆ, ಇನ್ನು 4-5 ಪಾರ್ಟಿ ಬಂದಿದೆ ಸರ್. ಯೋಚನೆ ಮಾಡಬೇಕು ನಾವು. ಯಾಕಂದರೆ ನೋಡಿ, ನಾವು ವಿಶ್ವಾಸ ಕಾಂಗ್ರೆಸ್ ಮೇಲೆ ಮಾಡಿದ್ಮೇಲೆ ವಿಶ್ವಾಸ ದ್ರೋಹ ನಮ್ಮ ಹತ್ರ ನಮ್ಮ ಮೇಲೆ ಯಾಕೆ ಆಗ್ತಾ ಇದೆ ಇಷ್ಟು? ಏನು ವಿಶ್ವಾಸ ದ್ರೋಹ? ಅಲ್ಲ ಸರ್, ಒಂದು ಪರವಾಗಿ ಮುಸಲ್ಮಾನ ಇಷ್ಟು ಕಷ್ಟದಲ್ಲಿದೆ ಸರ್. ಒಂದನ್ನು ನಿಮ್ಮ ಇದಕ್ಕೆ ನಾವು ಬಂದಿದ್ವಿ ಎಷ್ಟೋ ಡಿಬೇಟ್ಗಳಿಗೆ, ಒಬ್ಬರು ಯಾರನ್ನ ಕಾಂಗ್ರೆಸ್ಸಿಂದ ಬಂದ್ರ ನೀವೇ ಹೇಳಿ, ಬಂದು ಮಾತಾಡಿದ್ರ ಚರ್ಚೆಗೆ ಬರಲಿಲ್ಲ, ಚರ್ಚೆ ಬಗ್ಗೆ ಏನು ಮಾತಾಡಲಿಲ್ಲ, ಒಂದು ಸ್ಟೇಟ್ಮೆಂಟ್ ಇಲ್ಲ. ಕುಮಾರಸ್ವಾಮಿ ಅವರು ಫಸ್ಟ್ ಹೇಳ್ಬಿಟ್ರು ಹಿಜಾಬ್ ಗಿಜಾಬ್ ನಮಗೆ ಬೇಡ ಅಂತ ಹೇಳಿದ್ರು, ಆಮೇಲೆ ತಿರ್ಗಾ ಪರವಾಗಿಲ್ಲ ಒಂದು ಇದು ಮಾತೇ ಇದ್ರು ಅವರು, ಈಗ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ಸು ನೆಕ್ಸ್ಟ್ ಓಟ್ ಬೇಕಂದ್ರೆ, ಮುಸಲ್ಮಾನದ ಓಟ್ ಬೇಕಂದರೆ ನೀವು ಡೀಪಾಗಿ ಒಳಗಡೆ ನಮ್ದು ಏನು ಟೆನ್ಷನ್ ಇದೆ, ಪರಿಸ್ಥಿತಿ ಇದೆ ನೋಡಬೇಕು. ನಾವು ನಿಮ್ಮ ಮೇಲೆ ವಿಶ್ವಾಸ ಮಾಡಿಬಿಟ್ಟು ನಾವು ಓಟ್ ಕೊಡ್ತಾ ಇದ್ದೀವಿ ನಿಮಗೆ, ನೀವು ನಮಗೆ ಸರಿಯಾಗಿ ನಮ್ಮ ಮೇಲೆ ಜ್ಞಾನ ಇಲ್ಲ. ಬೇರೆ ಮುಸಲ್ಮಾನರು ಓಟ್ ಬ್ಯಾಂಕ್ ಬೇಕು, ಮುಸಲ್ಮಾನರು ಬೇಕು, ಅಷ್ಟೇ ಆಗಿರೋದು. ಸಿ ಕಾಂಗ್ರೆಸ್ ಪಾರ್ಟಿ ಯಾವಾಗ ಬಿಟ್ಕೊಟ್ಟಿದೆ? ಓಕೆ, ಮಾವನಹಣ್ಣು ನಮ್ಮ ಊರ ಕಡೆ, ರಾಮನಗರ, ಕೋಲಾರ ಈ ಕಡೆಲ್ಲ ಮಾಡೋರು ಯಾರು? ರೈತರು. ಹಲಾಲು ಕೋಳಿ ಅವತ್ತು ವ್ಯಾಪಾರ, ನಾನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದೆ ತಕ್ಷಣ. ಇದೇ ನಮ್ಮ ಎಂ ಪಿ, ಬೆಂಗಳೂರು ಸೌತ್ ಎಂ ಪಿ, ಅವರು ಯೂತ್ ಪ್ರೆಸಿಡೆಂಟ್ ಇದ್ದಾರಲ್ಲ, ತೇಜಸ್ವಿ ಸೂರ್ಯ, ತೇಜಸ್ವಿ ಸೂರ್ಯ, ಪಂಚರ್ ಹಾಕೋರು ತಲೆಯಲ್ಲಿ 3 ಅಕ್ಷರ ಇಲ್ಲ ಅಂದಾಗ ನಾನು ಮುಗ್ದೆ ಅವ್ರಿಗೆ, ಏ ದೇ ಆರ್ ಮೈ ಬ್ರದರ್ಸ್ ಅಂತ ಅಂದೆ. ಪಾಪ ಅವ್ರಿಗೆಲ್ಲ ಮರ್ತು ಬಿಟ್ಟಿದ್ದಾರೆ ಅಂತ ಕಾಣ್ತದೆ. ಉತ್ತರ ಕೊಡಬೇಕು, ಪೂರ್ತಿ ಉತ್ತರ. ದೇ ಆರ್ ಮೈ ಬ್ರದರ್ಸ್ ಅಂದೆ. ಅರ್ಥ ಆಯ್ತಾ? ನಾನು ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ವಿ ಲೀವ್ ವಿತ್ ದೆಮ್, ವಿ ಡೈ ವಿತ್ ದೆಮ್ ಅಂತ ಹೇಳಿದೆ. ಯಾರು ಈ ರಾಜ್ಯದಲ್ಲಿ ಯಾರು ಕೂಡ ಮಾತಾಡಕ್ಕೆ ಹೋಗಲಿಲ್ಲ ನಾನು ಆ ಸಂದರ್ಭದಲ್ಲಿ. ಈಗೂ ಕೂಡ ನಮಗೆ ವಿ ವಾಂಟ್ ಟು ಸಿ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ಹೆಡ್. ನಾನು ಒಂದೇ ಪಾರ್ಟಿ ಒಂದೇ ಸಮಾಜಕ್ಕೆ ಇದ್ದೀರಿ, ಬರೀ ಗೌಡ್ರಿಗೆ ಇದ್ದೀನಿ ನಾನು. ಐ ಆಮ್ ನಾಟ್, ನಾನು ಒಬ್ಬ ಗೌಡ್ರನ್ನು ಅಂದ್ಕೊಂಡು ನಾನು ಬರೀ ನಾನು ಗೌಡ್ರಿಗೆ ಇರ್ತೀನಿ. ಐ ಕಾಂಟ್ ಡೂ ದಟ್. ಎಸ್ ಎಸ್, ಐ ಕಾಂಟ್ ಡೂ ದಟ್. ರಾಷ್ಟ್ರ ಧ್ವಜ ನನ್ನ ಧರ್ಮ. ಈ ಇಶ್ಯೂಗಳಲ್ಲಿ ಮುಸ್ಲಿಮರ ಪರವಾಗಿ ನಿಂತಿದ್ರೆ ಹಿಂದೂಗಳ ಬೇಜಾರಾಗ್ತಾರೆ ಅನ್ನೋದು ನಿಮ್ಮ ತಲೆಯಲ್ಲಿ ಇತ್ತಲ್ಲ? ನಿಮ್ಮ ತಲೆಯಲ್ಲಿ ಇತ್ತ ಅದು? ಈ ಬೇಜಾರಾಗ್ತಾರೆ. ಅವರು ರಕ್ಷಣೆ ಮಾಡಲೇಬೇಕು. ವಿ ವಿಲ್ ಡೂ, ವಿ ಆರ್ ಬೌಂಡ್ ಟು ಡೂ ಇಟ್. ಓಕೆ, ನಾವು ಈಗ ವ್ಯಾಪಾರ ವಹಿವಾಟು, ಹೌದು ಸಿ, ಎಲ್ಲ ಜಾತ್ರೆಗಳಲ್ಲೂ ಹೋಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಸಿ, ನಾವು ಯಾರು ಒಬ್ಬರು ಬಿಟ್ಟು ಒಬ್ಬರು ಬದುಕಕ್ಕಾಗಲ್ಲ ರೀ. ಮಾವನಹಣ್ಣು ಯಾರು ಮಾಡ್ತಾರೆ ಅವರೇ ಮಾಡಬೇಕು, ಪಂಚರ್ ಯಾರು ಹಾಕ್ತಾರೆ ಅವರೇ ಕೊಡಬೇಕು, ಸ್ಕೂಲ್ ಯಾರು ಹೇಳಬೇಕು ಅವರೇ ವಿದ್ಯಾಭ್ಯಾಸ ಮಾಡಬೇಕು. ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಬದುಕಿನಲ್ಲೂ ಕೂಡ ಇದ್ದಾರಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.